ಅವರು ಬರೀ ನಮ್ಮ ಶಾಸಕರದ್ದು ಪ್ರೈವೇಟ್ ಫೋರ್ಸ್ ಆಗಿಬಿಟ್ಟಿದ್ದಾರೆ. ಅದು ಸರಿನಾ? ಅಲ್ಲಿ ಮರ ಕಡಿಯುವಾಗ ಇಲ್ಲ, ನೀವು ಡಿಸೆಂಬರ್ನಲ್ಲಿ ನೋಡಿದ್ರಿ ಅಲ್ಲಿ ರೇಪ್ ಆಗುವಾಗ ಅಷ್ಟು ಜನ ಜನರ ಬಂದರು, ಅಲ್ಲಿ ಸುತ್ತಮುತ್ತ ಎಲ್ಲ ಬಂದಿದ್ರು. ಪೊಲೀಸ್ ಏನ್ ಮಾಡಿದ್ರು? ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು. ಯಾರನ್ನ ಸೇವ್ ಮಾಡೋಕೆ ನಿಂತ್ಕೊಂಡಿದ್ದಾರೆ ಪೊಲೀಸ್? ಜನರನ್ನ ಇಲ್ಲ ಶಾಸಕರನ್ನ? ನಾವು ಮತ್ತೆ ಹೋಗ್ತಾ ಇದ್ದೀವಿ ಯಾರು ಮಾಡೋದು? ನೀವೆಲ್ಲರೂ ಸೇರಿ ಇದನ್ನ ಬದಲಾಯಿಸಿದ್ರೆ ಇವತ್ತು ನಾವು ಬದಲಾವಣೆ ತರಕ್ಕೆ ಆಗುದಿಲ್ಲ. ಸೊ ನೀವೆಲ್ಲರೂ ಸೇರಬೇಕು. ನೀವು ಇವಾಗ ಈ ಸ್ಥಿತಿನಲ್ಲಿ, ಈ ಯುಗದಲ್ಲಿ ನೀವು ಎಲ್ಲರೂ ಎಚ್ಚರಿಕೆ ಆಗಿದ್ದೀರಾ? ನಿಮ್ಗೆ ಅರ್ಥ ಆಗುತ್ತೆ ಯಾವುದು ಕರೆಕ್ಟ್ ಯಾವುದು ರಾಂಗ್, ಇವಾಗ ಯಾವುದು ಕರೆಕ್ಟ್ ಯಾವುದು ರಾಂಗ್ ಅಂತ. ನೀವು ಹೊರಗೆ ಬಂದು ಭಾಗವಹಿಸಿ ಬದಲಾವಣೆ ತರೋಕೆ ಎಲ್ಲರೂ ಮಾಡಬಹುದು. ಡಾಕ್ಟರ್ ಜೆಡಿ ಹೇಳಿದ್ರು, 1% ಕ್ಯಾನ್ ಹೆಲ್ಪ್ ಅಂತ. ಅವರು ಕುತ್ಕಡ್ಪಲ್ಲಿ ಕಾನ್ಸ್ಟಿಟ್ಯುವೆನ್ಸಿನಲ್ಲಿ ಚೇಂಜಸ್ ತಂದಿದ್ದಾರೆ, ಸುಲಭವಾಗಿಲ್ಲ. ಆದರೆ ನಾವು ಎಲ್ಲರೂ ಮಾಡಿದರೆ ಅದು ಚೇಂಜಸ್ ಆಗುತ್ತೆ, ಒಬ್ಬರಿಂದ ಶುರುವಾಗುತ್ತೆ. 15 ವರ್ಷ ಹಿಂದೆ BJP ಒಂದೇ ಪಾರ್ಟಿ ಇತ್ತು. ದೇರ್ ವಾಸ್ ಓನ್ಲಿ 1% ಇನ್ ದ ಹೋಲ್ BJP. ಇವಾಗ ದಿಸ್ ಇಸ್ ದ ರೂಲಿಂಗ್ ಪಾರ್ಟಿ ನ ಬಟ್ ಸಮ್ವೇರ್ ವಿ ಹ್ಯಾವ್ ಲಾಸ್ಟ್ ದ ಡೈರೆಕ್ಷನ್. ಬಿಕಾಸ್ ವಿ ಹ್ಯಾವ್ ಲಾಸ್ಟ್ ದ ಡೈರೆಕ್ಷನ್, ವಿ ನೀಡ್ ಟು ಪುಟ್ ಬ್ಯಾಕ್ ದ ಡೈರೆಕ್ಷನ್ ಇನ್ ಟು ಪಾಲಿಟಿಕ್ಸ್. ಪಾಲಿಟಿಕ್ಸ್ ಇಸ್ ಬಿಕಮ್ ಅ ಫ್ಯಾಮಿಲಿ ಅಫೇರ್. ಇಟ್ ಹ್ಯಾಸ್ ಬಿಕಮ್ ಫ್ರಮ್ ದ ಗ್ರ್ಯಾಂಡ್ ಫಾದರ್ ಇನ್ ದ ನೆಕ್ಸ್ಟ್ ಜನರೇಷನ್. ಯಾಕಂದ್ರೆ ಎವ್ರಿಬಡಿ ವಿಲ್ ಆಸ್ಕ್, ನೀನೇನು
ಯಾವ